ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಕೆ ಕನ್ನಡದ ಲೇಟೆಸ್ಟ್ ಮಾಹಿತಿಗಳು ಬಂದಿದ್ದಾವೆ, ಅದನ್ನು ತಿಳಿಸ್ಕೊಡ್ತೇನೆ. ಚಾನಲ್ಗೆ ನೀವು ಹೊಸಬ್ದರಾಗಿದ್ದರೆ ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ಎಲ್ಲ ರೀತಿಯ ಸಿ ಇ ಟಿ ಅಪ್ಡೇಟ್ಸ್ಗಳು ಚಾನಲಲ್ಲಿ ಡೈಲಿ ಕೂಡ ಬರ್ತೋಗ್ತದೆ. ಇಲ್ಲಿ ಆಪ್ಷನ್ ಎಂಟ್ರಿ ಬಗ್ಗೆ ಸಾಕಷ್ಟು ವಿದ್ಯಾರ್ಥಿಗಳು ಡೌಟ್ ಹೇಳ್ತಿದ್ದೀರಿ, ಅದನ್ನು ಕ್ಲಾರಿಫೈನ ಮಾಡ್ತೇನೆ. ಇಲ್ಲಿ ನೋಡಿದ್ರೆ ನಿಮಗೆ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳೋದಾದ್ರೆ ನೆನ್ನೆ ನಿಮಗೆ ಕೆ ಅವರು ನೋಟಿಫೈನ ಮಾಡಿದ್ದಾರೆ 14 ತಾರೀಕು ಇಂದು ಮಧ್ಯಾಹ್ನ 1 ಗಂಟೆ ನಂತರ ನೀವು ಪೋರ್ಟಲನ್ನು ತೆಗಿತೀವಿ, ಅಂದರೆ ಲಿಂಕ್ ಜನರೇಟ್ ಮಾಡ್ತೀವಿ, ನಂತರ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ಹೇಳಿದ್ದಾರೆ. ಇಲ್ಲಿ ಮತ್ತೆ ಏನು ಕ್ಲಾರಿಫೈ ಮಾಡಿದ್ದಾರೆ ಅಂದರೆ ನಿಮಗೆ ವೇಳಾಪಟ್ಟಿಯನ್ನು ಕೂಡ ವೆಬ್ಸೈಟಲ್ಲಿ ಪ್ರಕಟ ಮಾಡ್ತೀವಿ. ಫಸ್ಟ್ ಒಂದು ಆಪ್ಷನ್ ಎಂಟ್ರಿದು ವೇಳಾಪಟ್ಟಿಯನ್ನು ಕೂಡ ನಾವು ವೆಬ್ಸೈಟಲ್ಲಿ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ, ಆದರೆ ಇನ್ನೂ ಯಾವುದೇ ರೀತಿ ಪ್ರಕಟ ಮಾಡಿಲ್ಲ. ವಿದ್ಯಾರ್ಥಿಗಳು ಲಾಸ್ಟ್ ಡೇಟ್ ಬಗ್ಗೆ ಕೇಳ್ತಾ ಇದ್ರಿ, ತಲೆ ಕಳಿಸ್ಕೊಳ್ಳೋ ಅಗತ್ಯ ಇಲ್ಲ. ನಿಮಗೆ 3ರಿಂದ 4 ದಿನ ಆರಾಮಾಗಿ ನಿಮಗೆ ಕಾಲಾವಕಾಶ ಕೊಡ್ತಾರೆ, ಕೊಡಲೇಬೇಕು. 3 ಟು 4 ಡೇಸು ನಂತರ ಮಾಕ್ ಅಲಾಟ್ಮೆಂಟ್ ಆಗುತ್ತೆ, ನಂತರ ಮತ್ತೆ ನಿಮಗೆ ಚೇಂಜಸ್ನ ಮಾಡೋಕ್ಕೆ ಕಾಲಾವಕಾಶ ಕೊಡ್ತಾರೆ, ನಂತರ ನಿಮಗೆ ರಿಸಲ್ಟ್ ಬರುತ್ತೆ. ಇಲ್ಲಿ 3 ಟು 4 ಡೇಸ್ ಇರುತ್ತೆ, ತಲೆ ಕಷ್ಟಗತ್ತೆ ಇಲ್ಲ. ನಿಮಗೆ ಶೆಡ್ಯೂಲ್ ರಿಲೀಸ್ ಮಾಡ್ತಾರೆ, ರಿಲೀಸ್ ಹಿಂದೆ ರಿಸಲ್ಟ್ ಶೆಡ್ಯೂಲ್ ರಿಲೀಸ್ ಮಾಡ್ತಾರೆ, ಆಗ ನಿಮಗೆ ನಿಖರವಾದ ಮಾಹಿತಿ ಬರುತ್ತೆ. ಲಾಸ್ಟ್ ಡೇಟ್ ಯಾವಾಗ, ಮಾಕ್ ಅಲಾಟ್ಮೆಂಟ್ ಯಾವಾಗ, ರಿಸಲ್ಟ್ ಯಾವಾಗ ಅಂತ. ನಂತರ ಸಾಕಷ್ಟು ವಿದ್ಯಾರ್ಥಿಗಳು ಡೈರೆಕ್ಟ್ ಲಿಂಕ್ನ ಕೇಳ್ತಿದ್ರಿ, ಡೈರೆಕ್ಟ್ ಲಿಂಕ್ ಇಂದ ಜನರೇಟ್ ಆಗಿಲ್ಲ, 1 ಗಂಟೆ ನಂತರ ಅಂತ ಹೇಳಿದ್ದಾರೆ. ಲಿಂಕ್ ಜನರೇಟ್ ಮಾಡಿದ ತಕ್ಷಣ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಲಿಂಕ್ ಜನರೇಟ್ ಆಗಿದೆ ಅಂತ, ಆಗ ನೀವು ಆಪ್ಷನ್ ಎಂಟ್ರಿಯನ್ನು ಕೂಡ ಮಾಡ್ಬೋದು. ಇದು ಇವತ್ತಿನ